ಹೌದು, ಈಗಲೇ ಹೇಳ್ದೆ, ರಿಪೀಟ್ ಮಾಡ್ತೀನಿ, ಆ ಫ್ಲೆಕ್ಸ್ಗಳಿಗೆ ಓದಿ ಹರಕು ಬಾಯಿಗಳು ಅಂತ ಹೇಳಿದ್ದೇನೆ. ಹೇಳುವಾಗ ಮುಸ್ಲಿಮರನ್ನು ಪ್ರಚೋದಿಸುವಂತೆ ಮಾಡುವಂಥ ವ್ಯಕ್ತಿ ನಾನಾಗಿರಲಿ, ಈಶ್ವರಪ್ಪನವರಾಗಿರಲಿ, ಅಥವಾ ಇನ್ಯಾರೇ ಆಗಿರಲಿ, ಅದು ತಪ್ಪು. ಅದೇ ರೀತಿ ಆಜಾನ್, ಆ ಸಮುದಾಯದ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೀನಿ, ಆಜಾನನ್ನು ಕೂಗುವ ಜಾಗ ಯಾವುದು? ನೀವಿಲ್ಲಿ ನಮ್ಮ ಸರ್ಕಲ್ ಇರ್ತಕ್ಕಂಥ ದರ್ಗಾದಲ್ಲಿ ನೀವು 100,000 ಜನ ಸೇರಿಸಿದರೂ ಕೂಡ ಅಲ್ಲಿ ಆಜಾನ್ ಕೂಗಕ್ಕೆ ಬರೋದಿಲ್ಲ. ಆಜಾನ್ ಕೂಗುವುದು ಮಸೀದಿಯಲ್ಲಿ, ಅದು ಎಲ್ಲಿ ನಮಾಜನ್ನು ಮಾಡ್ತಾರೋ ಅಲ್ಲಿ ಮಾತ್ರ ಅದನ್ನು ಆಜಾನ್ ಅಂತಾರೆ. ಆಜಾನ್ ಕೂಗಲಿಕ್ಕೆ ಕೆಲವು ಪದ್ಧತಿಗಳಿವೆ, ಸಮಯ ಇದೆ. ಭಾಳ ದೊಡ್ಡ ಸಾಮೂಹಿಕ ಹಬ್ಬಗಳಾದಾಗ ಆ ಧಾರ್ಮಿಕ ಗುರುಗಳು ನಿಂತು, ಉದಾಹರಣೆಗೆ ರಂಜಾನ್ ಮಾಡಿದ್ರು, ಬೈಲಲ್ಲಿ ಬೇಕಾಗುತ್ತೆ, ಭಾಳ ಜನ ಇದ್ದಾರೆ ಅಂದಾಗ ಧರ್ಮಗರುಗಳು ಕೂಗಬಹುದೇ ಹೊರತು ಬೇರೆಯವ್ರು ಕೂಗಕ್ಕೆ ಬರಲ್ಲ. ಅಂಥ ಇಬ್ಬರು ಹುಡುಗರ ಕಿಡಿಗೇಡಿತನ ಏನಿದೆ, ಡಿ ಸಿ ಆಫೀಸ್ ಮೇಲೆ ಕೂಗುವುದು, ವಿಧಾನಸಭೆ ಮೇಲೆ ಕೂಗ್ತೀನಿ ಅಂತ ಹೇಳಿದೆ, ಅದು ಕೂಡ ಹರಕು ಬಾಯಿ ಅಲ್ವಾ? ಅದು ಯಾಕೆ ನೀವೆಲ್ಲರೂ ಸೇರಿ ಒಂದೇ ಕಡೆ ಬಾಣ ಹೊಡಿತಾ ಇದ್ದೀರಿ? ಆ ಕಡೆಗೆ ಒಂದು ಸ್ವಲ್ಪ ಹೊಡೀರಿ. ಹಾಗಾಗಿ ಸಮಾಜ ಸ್ವಾಸ್ಥ್ಯವನ್ನು ಕೆಡಿಸುವಂಥ ರೀತಿ ಯಾರೇ ಮಾತನಾಡಲಿ, ಅದು ಅವರಿವರು ಅಂತಲ್ಲ, ಅಂಥವ್ರಿಗೆ ಬಾಯಿಗೆ ಹೊಲಿಗೆ ಬೀಳಲಿ, ದಾರ ಸಮಾಜ ಆಗಲಿ, ನಾನೇ ಸೂಜಿ ಆಗ್ತೀನಿ, ಹೊಲಿಗೆ ಹಾಕೋಣ. ಇಲ್ಲದಿದ್ರೆ ಶಿವಮೊಗ್ಗ ನೆಮ್ಮದಿಯಾಗಿರಬೇಕೋ ಬೇಡ? ನಾವು ಶಾಂತಿಗಿಂತ ಮಿಗಿಲದ್ದೇನಿದೆ? ಅಭಿವೃದ್ಧಿ ಇರೋದಕ್ಕೋಸ್ಕರ, ನಮಗೋಸ್ಕರ ಅಭಿವೃದ್ಧಿಯನ್ನು ಆನಂದ ಪಡಲಿಕ್ಕೆ ಸಾಧ್ಯ ಆಗದಿರತಕ್ಕಂಥ ಅನಾಹುತಗಳು ನಡೀತಾ ಇದ್ದರೆ ಈ ಅಭಿವೃದ್ಧಿ ಯಾರಿಗಿದು, ಯಾರಿಗೋಸ್ಕರ? ಸ್ಮಶಾನ ಸೌಂದರ್ಯವಾಗಿರಬಾರದು, ಸುಂದರ ಸ್ಮಶಾನದ ಸೃಷ್ಟಿ ನಮ್ಮ ಕನಸು ಅಲ್ಲ, ನಮ್ಮ ಉದ್ದೇಶಗಳು ಅಲ್ಲ ನಮ್ಮ ಮೇರದ್ದು. ಹಾಗಾಗಿ ಇದು ಗಾಂಧಿ ಪಾರ್ಕ್ ಆಗಬೇಕೇ ಹೊರತು ಸುಂದರ ಸ್ಮಶಾನ ಆಗಬಾರದು ಅನ್ನೋಂಥ ಹಿನ್ನೆಲೆ ನಂದು.